ನೋಡಿ, ಈಗ ನಿನ್ನೆ ನಡೆದಂತ ವಿದ್ಯಮಾನಗಳ ಬಗ್ಗೆ ಪಕ್ಷದ ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆ ವಿಚಾರವಾಗಿ ಈಗ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ, ಎಲ್ಲ ನಮ್ಮ ಅಭಿಪ್ರಾಯಗಳನ್ನ ಪಡ್ಕೊಂಡಿದ್ದಾರೆ. ಎಷ್ಟೇ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ಅದನ್ನೆಲ್ಲ ನಾವು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವಿದ್ದೀವಿ, ನಮ್ಮ ಮೇಲೆ ವಿಶ್ವಾಸ ಇಟ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆ ಒಂದು ಅವರ ಮೇಲೆ ಗೌರವ ಇಟ್ಟು ನಾವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರಿಗೆ ವಿಚಾರಗಳನ್ನು ನಾವು ಮುಟ್ಟಿಸಿರೋದನ್ನ ಅವರು ನಾಳೆ ಮೇಲೆ ನಮ್ಮ ಹೈಕಮಾಂಡ್ಗೆ ವಿಚಾರ ಮುಟ್ಟಿಸ್ತೀವಿ ಅಂತ ಹೇಳಿದ್ದಾರೆ. ಅಂತಿಮವಾಗಿ ಅವರೆಲ್ಲರೂ ಸೇರಿ ಏನು ತೀರ್ಮಾನ ಕೊಡ್ತಾರೆ, ಯಾವ ನಿರ್ಣಯ ತೆಗೆದುಕೊಳ್ತಾರೆ, ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ನಾವು ಅವರಿಗೆ ಮಾತು ಕೊಟ್ಟಿದ್ದೀವಿ. ನಿನ್ನೆ ಏನು ಗೊಂದಲ ಸೃಷ್ಟಿಯಾಗಿತ್ತು, ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಅದರಿಂದ ಮುಜುಗುರ ಆಗ್ತಕ್ಕಂಥ ಕೆಲಸ ಆಗಿದೆ ನಮ್ಮೆಲ್ಲರಿಂದ. ಆ ವಿಚಾರವಾಗಿ ನಾವು ಪಕ್ಷದ ಹೈಕಮಾಂಡ್ಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮಿಂದ ಈ ರೀತಿಯಾದಂತಹ ಒಂದು ಸಮಸ್ಯೆ ಉದ್ಭವ ಆಗಿದೆ, ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮುಂದೆ ಆ ರೀತಿ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ಅಥವಾ ಬೇರೆ ಈ ರೀತಿಯಾಗಿ ಗೊಂದಲ ಆಗ್ತಕ್ಕಂಥದ್ದಕ್ಕೆ ನಮ್ಮಿಂದ ಮುಂದೆ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ಮಾತನ್ನು ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಅದರಿಂದ ಪಕ್ಷ ಇವತ್ತು ಚುನಾವಣೆ ನಾವು ಈಗ ಎದುರಿಸಬೇಕಾಗಿದೆ. ನಮ್ಮ ಅಭ್ಯರ್ಥಿ ಯಾರೇ ಆಗಲಿ ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು. ಅದರಿಂದ ಪಕ್ಷದ ಹಿತದೃಷ್ಟಿ ಮುಖ್ಯ ನಮಗೆ. ಪಕ್ಷದಿಂದ ಇವತ್ತು ನಾವೆಲ್ಲ ಏನೇ ಸ್ಥಾನಮಾನಗಳಿದ್ರು ಕೂಡ ಪಕ್ಷದಿಂದ ಆಗಿರ್ತಕ್ಕಂಥದ್ದು. ಅದರಿಂದ ಪಕ್ಷದ ಆದೇಶಕ್ಕೆ ಗೌರವ ಕೊಟ್ಟು ನಾವು ಇವತ್ತು ಅವರ ಹೇಳಿದಂಥ ಮಾತುಗಳಿಗೆ ಗೌರವ ಕೊಟ್ಟು ನಾವು ಇವತ್ತು ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ಇವತ್ತು ಸುಮ್ಮನೆ ನಾವು ನೋಡಿ, ಈಗ ಅದ್ರ ಬಗ್ಗೆ ಏನು ನಾವು ಇವತ್ತು ಚರ್ಚೆ ಮಾಡಿಲ್ಲ. ಆಕಾಂಕ್ಷಿಗಳು ಯಾರು ಏನ್ತಕ್ಕಂಥದ್ದಿಲ್ಲ. ಅವರಿಗೆ ಎಲ್ಲ ನಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದೀವಿ. ಅಂತಿಮವಾಗಿ ಅವ್ರು ಹೇಳಿದ್ದಾರೆ ನಾವೇನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿರ್ತೀರಿ ಅಂತಕ್ಕಂಥ ಮಾತು ಹೇಳಿದ್ರು. ಖಂಡಿತ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನ ನಾವು ಕೊಟ್ಟಿದ್ದೀವಿ. ನೋಡಿ, ಈ ಗಳಿಗೆಯಲ್ಲಿ ಏನು ಚರ್ಚೆಗಳಾಗಿದ್ದಾವೆ, ನಮ್ಮ ಅಭಿಪ್ರಾಯಗಳು ಏನು ತಿಳಿಸಿದೀವಿ, ಅದರ ಮೇಲೆ ಅವರು ನಮ್ಮ ನಾಯಕರು ಯಾರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಇರ್ಬೋದು, ಅವ್ರು ಏನ್ ತೀರ್ಮಾನ ಕೊಟ್ಟರು ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನೋಡಿ, ಈಗ ನೋಡಿ, ನಿನ್ನೆ ಒಂದ್ ನಿಮಿಷ ದಯವಿಟ್ಟು ಕೇಳಿ. ನಿನ್ನೆ ವಿಷಯ ಬೇರೆ ಇತ್ತು, ಇವತ್ತು ನಮ್ಮ ನಿನ್ನೆ ಆದಂತ ಸಮಸ್ಯೆ ಬಗ್ಗೆ ಅವ್ರಿಗೆ ಹೇಳಿದೀವಿ. ನೀವು ಬ್ಲಾಕ್ ಮೇಲ್ ಅನ್ಕೊಳ್ತಿರೋ ಅಥವಾ ಬೇರೆ ಅನ್ಕೊಳ್ತಿರೋ ಅದು ಇಲ್ಲ, ಅದು ತಮಗ್ ಬಿಟ್ಟಿದ್ದು, ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ನಿನ್ನೆ ಆಗಿರ್ತಕ್ಕಂಥದ್ದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತಾ ಇದೀವಿ, ನಾವು ಅದನ್ನ ಒಪ್ಕೊಳ್ತಾ ಇದೀವಿ. ನಾವು ಅದ್ರ ಬಗ್ಗೆ ಬೇರೆ ರೀತಿಯಾಗಿ ನಾನು ಅದನ್ನ ಉಲ್ಲೇಖ ಮಾಡಕ್ ಹೋಗ್ತಾ ಇಲ್ಲ, ವಿಷಾದ ವ್ಯಕ್ತಪಡಿಸ್ತಾ ಇದೀವಿ. ಯಾವುದೇ ಹೊಸ ಹೆಸರು ನಾವು ಪ್ರಸ್ತಾಪ ಮಾಡಿಲ್ಲ, ಪೂರ್ತಿ ಅಧಿಕಾರವನ್ನ ಅವರಿಗೆ ನಾವು ಕೊಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.